ಎಲ್ಲೆಡೆಯೂ ರಥಸಪ್ತಮಿ ಆಚರಣೆಯ ಸಂಭ್ರಮ ಈ ಹಿನ್ನೆಲೆಯಲ್ಲಿ ನಗರದ ತೆಂಕಿಲದ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಮತ್ತು ಪುತ್ತೂರು ತಾಲೂಕಿನ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪತ್ರಿಕಾ ಭವನದಲ್ಲಿ ರಥಸಪ್ತಮಿ ಸೂರ್ಯ ನಮಸ್ಕಾರ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ಆಶಾ ಬೆಳ್ಳಾರಿಯವರ ಸಂಯೋಜನೆಯಲ್ಲಿ ಶಿಕ್ಷಕಿಯರಾದ ವೀಣಾ ಸರಸ್ವತಿ ಮತ್ತು ಅನುಷಾ ಅವರು ತಮ್ಮ ವಿದ್ಯಾರ್ಥಿಗಳ ತಂಡದೊಂದಿಗೆ ಪತ್ರಿಕಾ ಭವನದಲ್ಲಿ ರಥಸಪ್ತಮಿ ಸೂರ್ಯ ನಮಸ್ಕಾರ ಪ್ರಾತ್ಯಕ್ಷಿಕೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಮೌನೀಶ್ ಮತ್ತು ತಂಡದವರು ಕ್ರಮಬದ್ಧವಾಗಿ ಪ್ರಾತ್ಯಕ್ಷಿಕೆಯನ್ನು ನೀಡಿದರು. ಪುತ್ತೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಐಬಿ ಸಂದೀಪ್ ಕುಮಾರ್ ಅವರು ಮಾತನಾಡಿ, ಭಾರತೀಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಮೈದಳೆದಿರುವ ಯೋಗಕ್ಕೆ ಇಂದು ಅಂತಾರಾಷ್ಟ್ರೀಯ ಮನ್ನಣೆ ದೊರಕಿದ್ದು, ಭಾರತೀಯರಾದ ನಾವು ನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಕ್ರಮಬದ್ಧರಾಗಬೇಕು ಎಂದು ಹೇಳಿದರು. ಜೀವನದಲ್ಲಿ ಒಂದು ಮಾತಿದೆ, ಯಾವುದಕ್ಕೊಂದು ಒಳ್ಳೆಯದಾಗಬೇಕಾದ್ರೆ ಒಂದು ಯೋಗ ಬೇಕು ಅಂತ. ಅದೇ ರೀತಿ ನಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಉತ್ತಮ ಆರೋಗ್ಯ ಬೇಕು ಅಂತಾದರೆ ಅದಕ್ಕೂ ಯೋಗ ಬೇಕು. ಇಂದಿನ ಈ ರಥಸಪ್ತಮಿ ದಿನದಂದು ಈ ಶಾಲೆಯವರು, ವಿವೇಕಾನಂದ ಶಾಲೆಯವರು ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ. ಪ್ರಸ್ತುತ ಈಗ ವಿಶ್ವದೆಲ್ಲೆಡೆಗೂ ಯೋಗ ಅಂದರೆ ಅದಕ್ಕೊಂದು ವಿಶ್ವಮಾನ್ಯತೆ ಸಿಕ್ಕಿದೆ. ಯಾಕೆಂತ ಹೇಳಿದರೆ ಈ ಯೋಗದಿಂದ ಆರೋಗ್ಯ ಉತ್ತಮ ಆಗ್ತದೆ ಅಂತ ಇಡೀ ವಿಶ್ವದವರೇ ಒಪ್ಪಿಕೊಂಡಿದ್ದಾರೆ. ಭಾರತೀಯ ಸಂಸ್ಕೃತಿಯ ಪ್ರಕಾರ ಇದು ಬೆಳೆದು ಬಂದಿರುವಂತಹ ಈ ಜೀವನ ಶೈಲಿಯಲ್ಲಿ ಈ ಯೋಗ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ವಿದ್ಯಾರ್ಥಿಗಳಾದ ಪ್ರಣವ್, ಸಂಹಿತಾ, ಶ್ರೀಶಾ, ಚಿನ್ಮಯ, ದಾತ್ರಿ, ದೀಪ್ತಿ, ಅವನಿ ಬೆಳ್ಳಾರೆ ಸೂರ್ಯ ನಮಸ್ಕಾರದ ಮಹತ್ವದ ಕುರಿತು ವಿವರಿಸಿದ್ರು. ಪತ್ರಕರ್ತ ಸಂಘದ ಜೊತೆ ಕಾರ್ಯದರ್ಶಿ ಅಜಿತ್ ಕುಮಾರ್, ಶಿಕ್ಷಕಿ ಅನುಷಾ ಕೆ, ಶಿಕ್ಷಕಿ ವೀಣಾ ಸರಸ್ವತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.